Hi, hello, namaste friends. Welcome to my YouTube channel Tech World with Pranika. Friends, ivattina videodalli ond important update. As usual na heladenge ee tingla antyadavaregu kuda yenappa andre shala college gal band maartare adu bagge adhikruta adeshagalu bartaya DC galu adeshana hodustare anta helidru hage iga innond jilleyalli kuda adeshana hodisidare adu gadi jille agirthakanta yava jille matte yen adesha hodisidare yarariga apply agutte matte ellariga kuda online class maadbeku anta heli sampurnavagi ಒಂದು ಆರ್ಡರ್ನ ಕೂಡ ಕೊಟ್ಟಿದ್ದಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಆ ಬಗ್ಗೆ ವಿಡಿಯೋದಲ್ಲಿ ಸಂಪೂರ್ಣ ಡಿಸ್ಕಸ್ ಮಾಡೋಣ. ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಅನಿಸ್ತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ಕರ್ನಾಟಕ ರಾಜ್ಯ ಸರ್ಕಾರ ಏನಪ್ಪಾ ಅಂದರೆ ಕೋವಿಡ್ ರೂಲ್ಸ್ ಮಾರ್ಗಸೂಚಿಗಳನ್ನ ಹೊರಡಿಸಿದ ನಂತರ ಆಯಾ ಡಿಸಿಗಳಿಗೆ ಪವರ್ನ ಕೂಡ ಕೊಟ್ಟಿದ್ರು. ಆ ಡಿಸಿ ಪವರ್ಗಳ ಅನ್ವಯ ಏನಪ್ಪಾ ಅಂದರೆ ಆಯಾ ಡಿಸಿಗಳು ಸೋಂಕಿನ ಪ್ರಮಾಣ ತೀವ್ರತೆಯನ್ನು ನೋಡಿಕೊಂಡು ಆಯಾ ಜಿಲ್ಲೆಯಲ್ಲಿ ತಮಗೆ ಯಾವ ರೂಲ್ಸ್ಗಳು ಮತ್ತು ಅಗತ್ಯ ಕ್ರಮಗಳು ಬೇಕಾಗತ್ತೆ ಅವನ್ನು ಆದೇಶ ಹೊರಡಿಸಲಿಕ್ಕೆ ಅವರಿಗೆ ಅನುಮತಿಯನ್ನು ಕೂಡ ಕೊಟ್ಟಿದ್ರು. ನಿನ್ನೆ ತಾನೇ ವರ್ಚುವಲ್ ಮೀಟಿಂಗ್ನಲ್ಲಿ ಕೂಡ ಡಿಸ್ಕಸ್ ಮಾಡಿ ಅದರ ಬಗ್ಗೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಈ ಪರ್ಟಿಕ್ಯುಲರ್ ಜಿಲ್ಲೆ ಏನಪ್ಪಾ ಅಂದರೆ ಈಗ ನಾನು ಹೇಳ್ತಾ ಇರ್ತಕ್ಕಂಥ ಜಿಲ್ಲೆ ಯಾವುದಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಒಂದು ಅಧಿಕೃತ ಆದೇಶ ಹೊರಡಿಸಿದ್ದಾರೆ. ಯಾವುದೇ ಒಂದು ವಿದ್ಯಾರ್ಥಿ 1ರಿಂದ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ನ ಮಾಡಬೇಕು, ಆಫ್ಲೈನ್ ಕ್ಲಾಸಸ್ ಯಾವುದೇ ಭೌತಿಕ ತರಗತಿಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಬಾರದು ಅಂತ ಕ್ಲಿಯರ್ ಆಗಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಆರ್ಡರ್ ಕಾಪಿನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಜಿಲ್ಲಾಧಿಕಾರಿಗಳು, ಅಧ್ಯಕ್ಷರು, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮೈಸೂರು ಜಿಲ್ಲೆ ಇವರ ನಡವಳಿಕೆಗಳ ಪ್ರಕಾರ ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರೆಂಡ್ಸ್, ಮೈಸೂರು ಜಿಲ್ಲೆಯಲ್ಲಿ ವೈರಾಣುವಿನ ಹರಡುವಿಕೆಯನ್ನು ನಿಯಂತ್ರಿಸಲಿಕ್ಕೆ ಹೆಚ್ಚುವರಿ ಕ್ರಮಗಳನ್ನು ಜಾರಿಗೊಳಿಸುವ ಕುರಿತು ಅಂತೇಳಿ ಒಂದು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಸೊ ಉಲ್ಲೇಖ ಹಾಕ್ಕೊಂಡಿದ್ದಾರೆ ಸರ್ಕಾರಿ ಆದೇಶ ಸಂಖ್ಯೆಗಳನ್ನ, ಮತ್ತು ಉಲ್ಲೇಖ 1ರನ್ನೇ ಸರ್ಕಾರ ಆದೇಶದಲ್ಲಿ ಕೋವಿಡ್ ರೂಪಾಂತರ ಒಮಿಕ್ರಾನ್ ವೈರಾಣು ಸೋಂಕು ಹರಡುತ್ತಿರುವ ಹಿನ್ನೆಲೆಯಲ್ಲಿ ಕೋವಿಡ್ 19 ನಿರ್ವಹಣೆ ಸಂಬಂಧ ಹೊರಡಿಸಲಾಗಿರುವ ಸರ್ಕಾರದ ಮಾರ್ಗಸೂಚಿಗಳೊಂದಿಗೆ ಹೆಚ್ಚುವರಿ ನಿಯಂತ್ರಣ ಕ್ರಮಗಳನ್ನು ಹೊರಡಿಸಿ ಆದೇಶವನ್ನು ಕೂಡ ಹೊರಡಿಸಿದೀವಿ ಅಂತ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದ್ರ ಜೊತೆಗೆ ಇನ್ನೂ ಏನು ಮಾಡಿದ್ದಾರೆ ಅಂದರೆ, ಕೋವಿಡ್ 19 ವೈರಾಣು ಹರಡುವ ತಡೆಗಟ್ಟುವ ಸಂಬಂಧ ಜಿಲ್ಲಾಧಿಕಾರಿಗಳು ತಮ್ಮ ವ್ಯಾಪ್ತಿಯಲ್ಲಿ ಕೋವಿಡ್ 19 ಪರಿಸ್ಥಿತಿಯನ್ನು ಅವಲೋಕಿಸಿ ಅವಶ್ಯವಿದ್ದಲ್ಲಿ ಹೆಚ್ಚುವರಿ ನಿರ್ಬಂಧಗಳನ್ನು ವಿಧಿಸಲು ಅವಕಾಶ ಇರುತ್ತದೆ ಅಂತೇಳಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಪ್ಪಾ ಅಂದರೆ ಉಲ್ಲೇಖ 2ರನ್ವಯ ಅವರು ಏನು ಮಾಡಿದ್ದಾರೆ ಅಂದರೆ, ಒಂದು ತಮಗೆ ಬೇಕಾಗಿರ್ತಕ್ಕಂಥ ಒಂದು ದಿನೇ ದಿನೇ ಕೊರೋನಾ ಪ್ರಮಾಣ ತೀವ್ರತೆಯನ್ನು ವರದಿ ಆಗ್ತಾರ ಹಿನ್ನೆಲೆಯಲ್ಲಿ ಒಂದು ಹೆಚ್ಚುವರಿ ಅಗತ್ಯ ನಿರ್ಬಂಧಗಳನ್ನ ವಹಿಸಿದ್ದಾರೆ. ಅದೇನಪ್ಪಾ ಅಂದರೆ, ಮೈಸೂರು ಜಿಲ್ಲೆಯಲ್ಲಿ ದಿನದಿನಕ್ಕೆ ಹೆಚ್ಚುವರಿ ಕೋವಿಡ್ ಪ್ರಕರಣ ವರದಿ ಆಗುತ್ತಿದ್ದು, ಅದರಲ್ಲೂ ಮೈಸೂರು ನಗರದ ಪ್ರಮುಖ ವ್ಯಾಪ್ತಿಯಲ್ಲಿ ಹೆಚ್ಚು ಪ್ರಕರಣ ವರದಿ ಆಗುತ್ತಿರುವ ಹಿನ್ನೆಲೆ ಕಳೆದ 3 ದಿವಸಗಳಿಂದ ವರದಿ ಪರಿಸಿದಾಗ ಹೆಚ್ಚಿನ ಪ್ರಕರಣ ಮೈಸೂರು ತಾಲೂಕು ನಗರ ವ್ಯಾಪ್ತಿ ಕಂಡು ಬರುತ್ತಿರುವುದರಿಂದ ದಿನಾಂಕ 11/1/2022 ತಾಲೂಕುವಾರು ಪ್ರಕರಣ ಪರಿಶೀಲಿಸಿದಾಗ ವರದಿಯಾದ ಒಟ್ಟು 562 ಪ್ರಕರಣ 436 ಪ್ರಕರಣಗಳು ಶೇಕಡ 77% ಮೈಸೂರು ನಗರ ಮತ್ತು ತಾಲೂಕಿನಿಂದಲೇ ವರದಿ ಆಗಿರೋದ್ರಿಂದ ಪ್ರಾರಂಭಿಕವಾಗಿ ಕೋವಿಡ್ 19 ಸೋಂಕು ಹರಡುವುದನ್ನು ನಿಯಂತ್ರಿಸಲಿಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಮೈಸೂರು ನಗರ ಮತ್ತು ತಾಲೂಕು ವ್ಯಾಪ್ತಿಯಲ್ಲಿ 10ನೇ ತರಗತಿವರೆಗೆ ವಿದ್ಯಾರ್ಥಿಗಳಿಗೆ ಭೌತಿಕ ತರಗತಿಗಳನ್ನ ಸ್ಥಗಿತಗೊಳಿಸುವುದು ಸೂಕ್ತವಾಗಿರುತ್ತದೆ ಅಭಿಪ್ರಾಯ ಪಟ್ಟುಕೊಂಡು ಈ ಕೆಳಗಿನಂತೆ ಆದೇಶವನ್ನು ಹೊರಡಿಸಿದ್ದಾರೆ. ಅಂದರೆ 10ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗೆ ಭೌತಿಕ ತರಗತಿಗಳನ್ನು ಸ್ಥಗಿತಗೊಳಿಸುವುದು ಮನಗಂಡಿದ್ದಾರೆ ಫ್ರೆಂಡ್ಸ್. ಹಾಗಾಗಿ 1ರಿಂದ 10ನೇ ತರಗತಿಯವರೆಗೂ ಕೂಡ ಯಾವುದೇ ಒಂದು ವಿದ್ಯಾರ್ಥಿಗಳು ಕೂಡ ಏನಪ್ಪಾ ಅಂದರೆ ಭೌತಿಕ ಕ್ಲಾಸನ್ನು ಮಾಡಬಾರ್ದು ಅಂತ ಆ ಒಂದು ಆಶಯನ ಕೊಟ್ಟಿದ್ದಾರೆ. ನೋಡಿ, ಇದು ಲೇಟೆಸ್ಟ್ ಆಗಿ ಬಿಟ್ಟು ನಿನ್ನೆ ತಾನೇ ಬಂದಿರತಕ್ಕಂಥ 11/1/2022 ಪ್ರಸ್ತಾವನೆಯಲ್ಲಿ ವಿವರಿಸಿದಂತೆ ಡಾಕ್ಟರ್ ಬಗಾದಿ ಗೌತಮ್, ಭಾರತೀಯ ಆಡಳಿತ ಸೇವೆ ಜಿಲ್ಲಾಧಿಕಾರಿ, ಅಧ್ಯಕ್ಷರು, ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಮೈಸೂರು ಜಿಲ್ಲೆ ಆದ ನಾನು 2005 ಕಲಂ 24 ಚಲಾಯಿಸಿ ಮೈಸೂರು ನಗರ ತಾಲೂಕು ಮತ್ತು ಎಲ್ಲ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ವಸತಿ ಶಾಲೆಗಳನ್ನು ಒಳಗೊಂಡಂತೆ ನೋಡಿಲಿ 1ರಿಂದ 10ನೇ ತರಗತಿಯವರೆಗೆ ಭೌತಿಕ ತರಗತಿಗಳನ್ನು ಸ್ಥಗಿತಗೊಳಿಸಲು ಆದೇಶಿಸಿದೆ. ಈ ಆದೇಶ 12/1/2022 ಮುಂದಿನ ಆದೇಶದವರೆಗೆ ಚಾಲ್ತಿಯಲ್ಲಿರುತ್ತದೆ. ಈ ಅವಧಿಯನ್ನು ಆನ್ಲೈನ್ ತರಗತಿಗಳನ್ನು ನಡೆಸಲು ಅಗತ್ಯ ಕ್ರಮ ಕೈಗೊಳ್ಳಬೇಕು ಅಂತಿರುವ ಜಿಲ್ಲೆಯ ಎಲ್ಲ ಉಳಿದ ತಾಲೂಕುಗಳು ಕಡ್ಡಾಯ ಕೋವಿಡ್ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಭೌತಿಕ ತರಗತಿಗಳನ್ನು ಮುಂದುವರಿಸೋದು ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ, ಅಂದರೆ ಮೈಸೂರು ನಗರ ಮತ್ತು ಮೈಸೂರು ತಾಲೂಕಿನಲ್ಲಿ ಏನಪ್ಪಾ ಅಂದ್ರೆ ಇದಾರಲ್ಲೇ ಸರ್ಕಾರಿ ಅನುದಾನಿತ ಶಾಲೆ ಕಾಲೇಜುಗಳು ಏನಿದಾವೆ 1ರಿಂದ 10ನೇ ತರಗತಿಯಲ್ಲಿದ್ದಾವೆ, ಇನ್ಕ್ಲೂಡಿಂಗ್ ಅಂಗನವಾಡಿ, ನರ್ಸರಿ, ಎಲ್ಲರೂ ಕೂಡ ಏನಿದ್ದಾರೆ ಆಫ್ಲೈನ್ ಕ್ಲಾಸಸ್ನ ಮಾಡಬಾರ್ದು, ಓನ್ಲಿ ಆನ್ಲೈನ್ ಕ್ಲಾಸಸ್ನ ಮಾಡಬೇಕು ಅಂತೇಳಿ ಕ್ಲಿಯರ್ ಆಗಿ ಆರ್ಡರ್ನ ಮಾಡಿಸಿದ್ದಾರೆ. ಈ ಆದೇಶವನ್ನು ಉಲ್ಲಂಘಿಸಿದಲ್ಲಿ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಾಗುವುದು ಅಂತ ಕ್ಲಿಯರ್ ಆಗಿ ಆರ್ಡರ್ನ ಕೂಡ ಹಾಕಿದ್ದಾರೆ. ನೋಡಿ, ಇದು ಈ ಆದೇಶವು ನನ್ನ ಸಹಿ ಮತ್ತು 3ನೇ ದಿನಾಂಕ 11/2022 ಹೊರಡಿಸಿದಾಗ ಡಾಕ್ಟರ್ ಬಗಾದಿ ಗೌತಮ್, ಜಿಲ್ಲಾಧಿಕಾರಿ, ಜಿಲ್ಲಾ ವಿಪತ್ತು ನಿರ್ವಹಣಾಧಿಕಾರಿ ಮೈಸೂರು ಜಿಲ್ಲೆಯವರು ಎಲ್ಲ ಕೂಡ ಮೈಸೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ನಗರ ಹಾಗೂ ತಾಲೂಕಿನಲ್ಲಿ ಇರ್ತಕ್ಕಂಥ ಎಲ್ಲ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರ್ಬೋದು ಮತ್ತು ಅಂಗನವಾಡಿ, ನರ್ಸರಿ ಮತ್ತು ಇವರ 1ರಿಂದ 10ನೇ ತರಗತಿ ಯಾರ್ಯಾರು ಇದಾರೆ ಎಲ್ಲ ವಿದ್ಯಾರ್ಥಿಗಳು ಕೂಡ ಅಪ್ಲೈ ಆಗೋ ಥರ ಇದನ್ನು ಆದೇಶವನ್ನು ಕೂಡ ಹೊರಡಿಸಿದ್ದಾರೆ ಫ್ರೆಂಡ್ಸ್. ಇದು ಲೇಟೆಸ್ಟ್ ಆಗಿಂದ ಅಪ್ಡೇಟು, ಮತ್ತು ಈ ಅಪ್ಡೇಟ್ನ ಎಲ್ಲ ವಿದ್ಯಾರ್ಥಿಗಳು ಕೂಡ ಶೇರ್ ಮಾಡಿ, ಹೀಗೆ ಬೇರೆ ಬೇರೆ ಜಿಲ್ಲೆ ಕೂಡ ಬರ್ತವೆ ಅಲ್ಲಿ ನಾನು ಎಲ್ಲ ಮಾಹಿತಿ ತಿಳಿಸ್ಕೊಡ್ತೀನಿ. ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.